ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಇಸಾಬೆಯನ್ನು ಮತ್ತು ಸಿಮೋಡಿಸ್ನ ಸ್ಪ್ರೇ ಮಾಡ್ತಾ ಇದ್ವಿ. ಈ ಸ್ಟೇಜಲ್ಲಿ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟು, ಅದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೆ, ಓಕೆನಾ. ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ. ಇವತ್ತು ನಾವು ಸ್ಪ್ರೇ ಮಾಡ್ತಾ ಇರೋದು ಸಿಮೋಡಿಸ್ಸು ಮತ್ತು ಇಸಾಬೆಯನ್ನು. ಫಸ್ಟು ನಾನು ಇಸಾಬೆಯನ್ ಬಗ್ಗೆ ಹೇಳಿಬಿಡ್ತೀನಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇಸಾಬೆಯನ್ನ ನೀವು ಆಲ್ರೆಡಿ ಒಂದಲ್ಲ ಒಂದು ಸಾರಿ ಸ್ಪ್ರೇ ಮಾಡಿರ್ತೀರಿ, ಎರಡು ಸಾರಿ ಆಗಲಿ ಮೂರು ಸಾರಿ ಆಗಲೂ ಸ್ಪ್ರೇ ಮಾಡಿರ್ತೀರಿ. ಇದು ನಾವು ಕಂಟಿನ್ಯೂ ಆಗಿ ಒಂದು ಸಾರಿ ಬಿಟ್ಟು ಒಂದು ಸಾರಿ ಮೂರನೇ ಸಾರಿ ಇದು ಸ್ಪ್ರೇ ಮಾಡ್ತಾ ಇರೋದು ಇಸಾಬೆಯನ್ನು. ಯಾಕಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಈ ನ್ಯೂಟ್ರಿಯೆಂಟ್ಸ್ ಇಸಾಬೆಯನ್ನು ಕೆಲಸ ಮಾಡೋದು ಚಿಕ್ಕದಿರ್ಬೇಕಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ವಿಡಿಯೋದಲ್ಲಿ ಹೇಳ್ಕೊತಾ ಬರ್ತಾ ಇದ್ದೀನಿ. ಚಿಕ್ಕದಿರ್ಬೇಕಾದ್ರೆ ಏನು ಮಾಡುತ್ತಪ್ಪ ಅಂದರೆ ಗಿಡನ ಬೆಳವಣಿಗೆ ಮಾಡುತ್ತೆ, ದೊಡ್ಡದಾದಮೇಲೆ ಮತ್ತೆ ನಾವು ಇಸಾಬೆಯನ್ನು ಸ್ಪ್ರೇ ಮಾಡಿದರೆ ಫ್ಲವರ್ ಸೆಟ್ಟಿಂಗ್ ಮಾಡುತ್ತೆ, ಅದ್ರ ಜೊತೆಗೆ ಚಿಗುರು ಅಂದರೆ ಬೆಳವಣಿಗೆಯನ್ನು ಅದು ಗ್ರೋತಿಂಗು ಕೂಡ ಬರುತ್ತೆ. ಯಾವುದು ಇಸಾಬೆಯನ್ನು ಫ್ಲವರ್ ಸೆಟ್ಟಿಂಗು ಗ್ರೋತು ನ್ಯೂಟ್ರಿಯೆಂಟ್ಸ್ ಥರ ಕೆಲಸ ಮಾಡುತ್ತೆ, ಯಾವುದು ಇಸಾಬೆಯನ್ನು, ಓಕೆನಾ. ಇದು ಬಂದುಬಿಟ್ಟು ಸಿಜೆಂಟಾ ಕಂಪ್ನಿದು ಇಸಾಬೆಯನ್ನು, ಎಲ್ಲರೂ ಸ್ಪ್ರೇ ಮಾಡಿದ್ರಂತ ಅನ್ಕೊತೀನಿ ಒಂದಲ್ಲ ಒಂದು ಸರಿ, ಓಕೆನಾ. ನಾವು ಕೂಡ ಸ್ಪ್ರೇ ಮಾಡ್ತಾ ಇದ್ವಿ, ಓಕೆನಾ. ಯಾವುದಕ್ಕೆ ಆಗಲಿ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಸಮಸ್ಯೆಗೆ ನೀವು ಮದ್ದನ್ನು ಎಣ್ಣೆಯನ್ನು ಸಿಂಪರಣೆ ಮಾಡ್ತಾ ಇದ್ದೀರಿ ಅಂದರೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ನ್ಯೂಟ್ರಿಯೆಂಟ್ಸ್ ಹಾಕೇ ಹಾಕ್ಬೇಕು. ಯಾಕಂದರೆ ಆ ನ್ಯೂಟ್ರಿಯೆಂಟ್ಸ್ ಹಾಕೋದ್ರ ಜೊತೆಗೆ ನಾವು ಒಡೆಯೋಂಥ ಸಮಸ್ಯೆಗೆ ಆ ಸಮಸ್ಯೆಗೆ ಅದು ಅದಕ್ಕೆ ಸೇರಿದಾಗ ಕೆಲಸನೂ ಮಾಡುತ್ತೆ, ಅದ್ರ ಜೊತೆಗೆ ಗಿಡನೂ ಬೆಳೆಸುತ್ತೆ, ಓಕೆನಾ. ಇದು ಬಂದುಬಿಟ್ಟು ಇಸಾಬೆಯನ್ನಿಂದ ಆಯಿತು. ನೆಕ್ಸ್ಟ್ ಹೊಡಿತಾ ಇರೋದು ಸಿಮೋಡಿಸ್ನ ಹಾಕ್ತಾ ಇದ್ದೀವಿ ಎರಡನೇದು. ಆ ಸಿಮೋಡಿಸ್ನ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ ಅದು ಭಾಳ ಇಂಪಾರ್ಟೆಂಟು, ಅದ್ರ ಜೊತೆಗೆ ಇಂಥ ಸ್ಟೇಜಲ್ಲಿ ಹೊಡಿತಾ ಇದ್ವಲ್ಲ ಅದು ಇಂಪಾರ್ಟೆಂಟು, ಓಕೆನಾ. ಈಗ ಪ್ರಸ್ತುತ ನಮ್ಮದು ಎಲ್ಲ ಆಲ್ರೆಡಿ ಒಂದು 75-80 ದಿನದ ಕಾಯಿ ಗಿಡಗಳಾಗಿದ್ದಾವೆ. ಅಂದರೆ 70 ಸಸಿ ಹಚ್ಚಿದ ಮೇಲೆ ನಮ್ಮದು 70-75 ಅಥವಾ 80 ಅಂದ್ಕೊಳ್ರಿ ಅಷ್ಟರೊಳಗೆ ಆಗಿದ್ದೆ ಸಸಿ ಅಂದರೆ ಹಚ್ಚಿದ ಗಿಡ. ಇವಾಗ ಪ್ರೆಸೆಂಟ್ ಇರೋದು ಇಷ್ಟು ದಿನದ ಗಿಡಪ್ಪ, ಓಕೆನಾ. ಸಿಮೋಡಿಸ್ನ ಆಲ್ರೆಡಿ ನಾವು ಒಂದು ಸರಿ ಎಲ್ಲ ನಮ್ಮದು 8 ಎಕರೆ ಇತ್ತಲ್ಲ, 8 ಎಕರೆಗೂ ಸಿಮೋಡಿಸ್ನ ಸ್ಪ್ರೇ ಮಾಡಿದ್ವಿ. ಮತ್ತೆ ಈಗ ಎರಡನೇ ಸರಿನೂ ಸ್ಪ್ರೇ ಮಾಡ್ತಾ ಇದ್ವಿ, ಓಕೆನಾ. ಹಿಂದಿನ ಸರಿ ನಾವು ಈ ದೋಮಗಳಿಗೆ ನಾವು ಇವಾಗ ಪ್ರೆಸೆಂಟ್ ಸಿಮೋಡಿಸ್ ಯಾವುದಕ್ಕಪ್ಪ, ಬಿಳಿ ದೋಮ, ಕರಿ ದೋಮಗಳು, ಮತ್ತು ಬಿಳಿ ನೊಣಗಳು, ಬ್ಲ್ಯಾಕ್ ತ್ರಿಪ್ಸು ಇವು, ಓಕೆನಾ. ಇವಕ್ಕೆಲ್ಲ ನಾವು ಸಿಮೋಡಿಸ್ನ ಸ್ಪ್ರೇ ಮಾಡ್ತಿದ್ವಿ. ಹಿಂದಿನ ಸರಿ ನಾವು ಎಕ್ಸ್ಪೋನಸ್ ಮತ್ತು ಪೋಲಿಸ್ ಕಾಂಬಿನೇಷನ್ ಆಗಿ ಈ ದೋಮಗಳಿಗೆ ಸ್ಪ್ರೇ ಮಾಡಿದ್ವಿ. ಅದು ಹೊಡೆದು ಏನಿಲ್ಲ ಅಂದರೂ ಕನಿಷ್ಠ 10 ದಿನ ಆಗಿದೆ, ಓಕೆನಾ. 10 ದಿನ ಆಗಿದೆ. ಈಗ ಮತ್ತೆ ಇನ್ನೊಂದು ಸರಿ ಸ್ಪ್ರೇ ಮಾಡ್ತಿದ್ವಿ. ಇನ್ನೊಂದು ಸರಿ ನಾವು ಎಕ್ಸ್ಪೋನಸ್ ಹಾಕೋಣ ಅಂದ್ಕೊಂಡ್ವಿ, ಬಟ್ ಎಕ್ಸ್ಪೋನಸ್ಗೂ ಸಿಮೋಡಿಸ್ಗಿರೋ ವ್ಯತ್ಯಾಸ ಹೇಳ್ಬಿಡ್ತೀನಿ, ಓಕೆನಾ. ಎಕ್ಸ್ಪೋನಸ್ಸು ಏನು ಮಾಡುತ್ತಪ್ಪ ಅಂದರೆ ಓನ್ಲಿ ಥ್ರಿಪ್ಸ್ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಎಕ್ಸ್ಪೋನಸ್ ನೀವೆಲ್ಲರೂ ಸ್ಪ್ರೇ ಮಾಡಿರಿ ಒಂದಲ್ಲ ಒಂದು ಸರಿ ಎಕ್ಸ್ಪೋನಸ್. ನಾನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಕ್ಸ್ಪೋನಸ್ನ ಸ್ಪ್ರೇ ಮಾಡಿದ್ದು, ಮತ್ತು ಜೊತೆಗೆ ಪೊಲೀಸ್ನ ಸ್ಪ್ರೇ ಮಾಡಿದ ವಿಡಿಯೋನು ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ, ಓಕೆನಾ. ಬಟ್ ಈ ಸ್ಟೇಜಲ್ಲಿ ಈಗ ಸಮಸ್ಯೆ ನೋಡಿರಿ, ಈಗ ಮೈಟ್ಸು ಚಿಕ್ಕದಿರ್ಬೇಕಾದ್ರೆ ಒಂದು ಸರಿ ಅಟ್ಯಾಕ್ ಮಾಡ್ತವೆ, ಈ ಕಾಯಿ ಹೂವು ಇರ್ಬೇಕಾದ್ರೆ ಜಾಸ್ತಿ ಇರ್ಬೇಕಾದ್ರೆ ಮೈಟ್ಸ್ ಭಾಳ ಅಟ್ಯಾಕ್ ಮಾಡ್ತವೆ. ಯಾಕಂದರೆ ಹೂವಲ್ಲಿ ಸೇರಿರ್ತಕ್ಕಂಥ ಮೈಟ್ಸ್ ಏನು ಮಾಡಿಬಿಡ್ತಪ್ಪ ಅಂದ್ರೆ ಗಿಡದ ರಸನೆಲ್ಲ ಹೀರಿ ಗಿಡನ ಬೆಳವಣಿಗೆ ಮಾಡಲಾರ್ದಂಗೆ ಕೆಂಪು ಮಾಡಿ ಅಲ್ಲೇ ಕುಂಠಿತ ಮಾಡಿಬಿಡ್ತದೆ. ಥ್ರಿಪ್ಸ್ಗಳಾಗಿರ್ಬೋದು, ಬಿಳಿ ನೊಣಗಳಾಗಿರ್ಬೋದು, ಕರೆ ದೋಮಗಳು, ಇವೆಲ್ಲ ಥ್ರಿಪ್ಸ್ ಎಲ್ಲ ಥರದ ದೋಮಗಳು, ಓಕೆನಾ. ಬಟ್ ಎಕ್ಸ್ಪೋನಸ್ ಬಂದುಬಿಟ್ಟು ಬರೀ ಬ್ಲ್ಯಾಕ್ ಥ್ರಿಪ್ಸ್ ಅಂದರೆ ಥ್ರಿಪ್ಸಿ ಮಾತ್ರ ಕೆಲಸ ಮಾಡುತ್ತೆ, ಬ್ಲ್ಯಾಕ್ ಥ್ರಿಪ್ಸ್ ಅಂತಲ್ಲ, ಬಟ್ ಥ್ರಿಪ್ಸಿ ಮಾತ್ರ ಕೆಲಸ ಮಾಡುತ್ತೆ. ಆದರೆ ಈ ಸಿಮೋಡಿಸ್ ಏನೈತಲ್ಲ, ಬಿಳಿ ನೊಣಗಳಾಗಿರ್ಬೋದು, ಥ್ರಿಪ್ಸು, ಮೈಟ್ಸ್ ಆಗಿರ್ಬೋದು, ನುಸಿ ದೋಮಗಳಾಗಿರ್ಬೋದು, ಎಲ್ಲ ದೋಮಗಳಿಗೂ ಕೆಲಸ ಮಾಡುತ್ತೆ ಸಿಮೋಡಿಸ್. ಸೊ ಅದೇ ಕಾರಣಕ್ಕೋಸ್ಕರ ನಾವು ಎಕ್ಸ್ಪೋನಸ್ಸನ್ನು ಬದಲು ಸಿಮೋಡಿಸ್ ಹಾಕಿದ್ವಿ. ಯಾಕಂದರೆ ನಮ್ಮದು ಹೊಲ ಚೆನ್ನಾಗಿದೆ, ಇದೊಂದು ಸರಿ ಹೆಂಗಾದರೂ ಸ್ಪ್ರೇ ಮಾಡಿಬಿಟ್ರೆ ಯಾವುದೇ ಒಂದು ಸಮಸ್ಯೆ ಇರಲಾರದ ಥರ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಿಮೋಡಿಸ್ನ ಸ್ಪ್ರೇ ಮಾಡಿದ್ದೀವಿ. ಅದೇ ಎಕ್ಸ್ಪೋನಸ್ನ ನಾವು ಈ ಸ್ಟೇಜಾಗಿ ಆಲ್ರೆಡಿ ಒಂದು ಸಲ ಸ್ಪ್ರೇ ಮಾಡಿದ್ದೀವಿ, ಸ್ಪ್ರೇ ಮಾಡಿಲ್ಲ ಅಂತ ಏನಲ್ಲ, ಆಲ್ರೆಡಿ ಸಿಂಪರಣೆ ಮಾಡಿದ್ದೀವಿ. ಇದು ಎರಡನೇ ಸರಿ ಮತ್ತೆ ಬೇಡ ಅಂತೇಳಿ ಸಿಮೋಡಿಸ್ನ ಸ್ಪ್ರೇ ಮಾಡ್ತಾ ಇದ್ದೀವಿ, ಓಕೆನಾ. ಇದು ಇಂಪಾರ್ಟೆಂಟು. ಸಿಮೋಡಿಸ್ನ ಸ್ಪ್ರೇ ಮಾಡಿದರೆ ಈ ಎಲ್ಲ ದೋಮಗಳಾಗಿರ್ಬೋದು, ನೊಣಗಳಾಗಿರ್ಬೋದು ಸಾಯ್ತವೆ. ಅದ್ರ ಜೊತೆ ಎಕ್ಸ್ಪೋನಸ್ ಏನಾರ ಸ್ಪ್ರೇ ಮಾಡಿದರೆ ಬರೀ ಥ್ರಿಪ್ಸ್ ಮಾತ್ರ ಸಾಯ್ತವೆ. ಇದು ಇಂಪಾರ್ಟೆಂಟು. ಯಾರಾದರೂ ಎಕ್ಸ್ಪೋನಸ್ನ ಸ್ಪ್ರೇ ಮಾಡಿ ಎಲ್ಲ ಥರದ ದೋಮಗಳು ಹೋಗಿದ್ದಾವೆ ಅಂದರೆ ಅದಕ್ಕೂ ಕೂಡ ಅನುಕೂಲ, ಓಕೆನಾ. ನೀವು ಹೇಳ್ತಿರ್ಕಂತಿರೋದು ಕರೆಕ್ಟ್ ಇರ್ಬೋದು, ಹೇಳೋಕ್ಕಾಗಲ್ಲ, ಬಟ್ ನಮಗೆ ಈ ಥರ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಹೇಳಿದ್ದೆ, ನಾವು ಸ್ಪ್ರೇ ಮಾಡಿದ್ದೆ, ನೀವೇ ಸ್ಪ್ರೇ ಮಾಡ್ರಿ ಅಂತ ನಾನೇನು ಹೇಳ್ತಾ ಇಲ್ಲ. ನಾವು ಸ್ಪ್ರೇ ಮಾಡಿದ್ದು ಈ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಇದೇ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದರೆ ಮಾಡ್ಬೋದು.
ಯಾಕಪ್ಪಂದ್ರೆ ನಾವು ಎಕ್ಸ್ಪೋನಸ್ ಹೊಡೆದು ಆಲ್ರೆಡಿ ಅನುಭವ ತಿಳ್ಕೊಂಡು ಅದನ್ನ ಮತ್ತೆ ಬೇಡ, ಎಕ್ಸ್ಪೋನಸ್ ತ್ರಿಪ್ಸಿಗೆಂದು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡು ಮತ್ತೆ ನಾವು ಸಿಮೋಡಿಸ್ನ ಹಾಕಿದ್ದೀವಿ. ಸಿಮೋಡಿಸ್ ಎಲ್ಲ ಥರದ ದೋಮಗಳು ಕೂಡ ಕೆಲಸ ಮಾಡುತ್ತೆ. ಮತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹೊಡಿಬೇಕಾದ್ರೆ ಭೂಮಿ ಹಸಿ ಇರಬೇಕು, ಇದು ಬಹಳ ಇಂಪಾರ್ಟೆಂಟು. ನೀವು ಸ್ಪ್ರೇ ಮಾಡ್ಬೇಕಾದ್ರೆ ಮಾರ್ನಿಂಗ್ ಸ್ಪ್ರೇ ಮಾಡ್ಬೋದು, ಇಲ್ಲ ಒಂದು ಸಾಯಂಕಾಲ ಸ್ಪ್ರೇ ಮಾಡ್ಬೋದು. ಮಧ್ಯಾಹ್ನ ಹೊತ್ತಲು ಬಿಸಿಲು ಹೊತ್ತಲು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ, ಯಾಕಪ್ಪ ಅಂದರೆ ನಮಗೂ ಹೊಡೆದ್ರೆ ರಿಯಾಕ್ಷನ್ ಆಗ್ಬೋದು ಮತ್ತು ಕೆಲಸ ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು. ನೀವು ಯಾವಾಗಾದರೂ ಸ್ಪ್ರೇ ಮಾಡ್ಬೇಕು ಅನಿಸಿದರೆ ಸಾಯಂಕಾಲ 4 ಗಂಟೆ ಮೇಲೆ ಸ್ಪ್ರೇ ಮಾಡಿರಿ, ಯಾಕಂದರೆ ಅವಾಗ ಇರ್ತಕ್ಕಂಥ ದೋಮಗಳು ಏನಿರ್ತಾವಲ್ಲ ಅವು ಹೊರಗಡೆ ಬಂದು ಗಿಡನ ತಿಂತಾ ಇರ್ತಾವೆ. ಅಂಥ ಸಂದರ್ಭದಲ್ಲಿ ನಾವು ಸ್ಪ್ರೇ ಮಾಡಿದಾಗ ಭಾಳ ಅನುಕೂಲ ಆಗುತ್ತೆ. ಇನ್ನೊಂದು ಮಾರ್ನಿಂಗ್ ಟೈಮ್ ಒಟ್ಟು ತಂಪಾದ ಸಮಯದಲ್ಲಿ ನಾವು ಸ್ಪ್ರೇ ಮಾಡಬೇಕು. ಓಕೆನಾ ನೋಡಿ, ಇಷ್ಟೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ, ಹಾಗೂ ಮರೀದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ, ಧನ್ಯವಾದಗಳು ಫ್ರೆಂಡ್ಸ್.